ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇಂದು ಅದ್ದೂರಿಯಾಗಿ 68ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು। ಇಂದು ಅಕ್ಷರಶಃ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು। ಬಿಡಿಎ ನೌಕರರೆಲ್ಲರೂ ಸಾಂಸ್ಕೃತಿಕವಾದ ಉಡುಗೆಗಳನ್ನು ತೊಟ್ಟು ಈ ಹಬ್ಬದಲ್ಲಿ ಮಿಂದೆದ್ದರು। ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿದರು। ತಾಯಿ ಭುವನೇಶ್ವರಿಗೆ ನಮಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು। ಇದೇ ವೇಳೆ ಮಾತನಾಡಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್, ಎಲ್ಲರೂ ಕೂಡ ತಮ್ಮ ಮಾತೃಭಾಷೆಗೆ ಗೌರವ ಕೊಡಬೇಕು, ಕರ್ನಾಟಕ ಸಾಹಿತ್ಯ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು। ಬಿಡಿಎ ಮೇಲೆ ಮೊದಲಿನಿಂದಲೂ ಬ್ರೋಕರ್ ಹಾವಳಿ, ಬಿಡಿಎ ಅಂದರೆ ಭ್ರಷ್ಟಾಚಾರದ ಕೂಟ ಎಂಬ ಮಾತಿತ್ತು। ಅದನ್ನೆಲ್ಲ ನೀವುಗಳು ತೆಗೆದು ಹಾಕಬೇಕು ಎಂದು ನೌಕರರಿಗೆ ಕಿವಿಮಾತು ಹೇಳಿದರು। ಬೆಂಗಳೂರು ಅಂತ ಬಿಡಿಎ ಅಂತ ಅಂದ್ರೆ ಇದಕ್ಕೆ ಏನು ಒಂದು ಲೋಪ ಬಂದಿದೆ ಇಲ್ಲಿ, ಬರೀ ಬ್ರೋಕರ್ ಗಳ ದಂಧೆ, ಬರೀ ಮಧ್ಯಸ್ಥರು, ಇದು ಲಂಚದ ಒಂದು ದೊಡ್ಡ ಕುಂಪು ತಾಣ, ಇದನ್ನೆಲ್ಲ ಕಿತ್ತು ಹಾಕ್ಬೇಕು ನೀವು। ಇದು ನಿಮ್ ಕೈಯಲ್ಲಿ ಮಾತ್ರ ಇದೆ, ಇಲ್ಲಿ ಬರೋನ್ ಯಾರಪ್ಪ ಅಂದ್ರೆ ಕಷ್ಟಕ್ಕಿರೋ ಮಾತ್ರ ಬರ್ತಾನೆ, ಸುಖಕ್ಕೆ ಯಾರು ಇಲ್ಲಿ ಬರುದಿಲ್ಲ। ಎಲ್ಲ ಕಾನೂನು ಪ್ರಕಾರ ಆಯ್ತು ಅಂತಂದ್ರೆ ಏನಾದ್ರೂ ಮಾಡೋದು ಆಗ್ತಾ ಇರ್ತದೆ। ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನೀವು ಬಹಳ ನಮ್ರತೆಯಿಂದ ಅವ್ರಿಗೆ ಗೌರವ ಕೊಟ್ಟು ತಾಳ್ಮೆಯಿಂದ ಅವನ ಸೀಳಕ್ಕೆ ಬಂದು ಅವನ ಕಷ್ಟ ಏನು ಅಂತ ನೀವು ಬಹಳ ನಮ್ರತೆಯಿಂದ ನಾನು ಓದೆ ನನಗೆ ನ್ಯಾಯ ಸಿಕ್ತು ಅಂತ ಒಂದು ಭಾವನೆಯಲ್ಲಿ ಅಂತ ವಾಪಸ್ ಹೋಗ್ಬೇಕು। ದೇವರು ವರ ಶಾಪ ಎರಡನ್ನೂ ಕೊಡೋದಿಲ್ಲ, ಅವಕಾಶಗಳನ್ನು ಕೊಡ್ತಾನೆ। ಅಂತಹ ಸುಂದರವಾದ ಅವಕಾಶವನ್ನು ನಿಮಗೆ ಕೊಟ್ಟಿದ್ದಾನೆ, ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕರೆ ಕೊಟ್ಟರು। ಪ್ರತಿಯೊಬ್ಬರಿಗೂ ಮನೆಯೊಂದನ್ನು ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ, ಆದರೆ ಕೆಲಸಗಳಿಗಾಗಿ ಬಿಡಿಎ ಕಚೇರಿಗೆ ಬರ್ತಾರೆ, ಅವರಿಗೆ ಸಹಕರಿಸಿ ಸರಳತೆಯಿಂದ ಕೆಲಸ ಮಾಡಿಕೊಡಿ ಅಂತ ಹೇಳಿದರು। ಹೊರಗೆ ಏನು ತೊಳೆದುಕೊಂಡು ಹೋಗುವುದಿಲ್ಲ, ಹೊರಗೆ ಒಂದು ಮನೆ ಕಟ್ಟಬೇಕು, ಒಂದು ಚಿಕ್ಕ ಮನೆನೋ ದೊಡ್ಡ ಮನೆನೋ ಒಂದು ಕಟ್ಟಬೇಕು ಅಂತ ಒಂದು ಆಸೆ ಇರ್ತದೆ, ಅದಕ್ಕೆ ಆಶ್ರಯ ಆಗುವಂಥದ್ದು। ಈಗ ಬಿಡಿಎಯಿಂದ ಮೊದಲು ಸಾವಿರಾರು ಸೈಟ್ಗಳನ್ನ ಲಕ್ಷಾರು ಸೈಟ್ಗಳನ್ನು ಕೊಡ್ತಾ ಇದ್ರು, ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಪ್ರೈವೇಟ್ ಡೆವಲಪರ್ಸ್ ಬಂದ್ಬಿಟ್ಟಿದ್ದಾರೆ। ಬೆಂಗಳೂರಿಗೆ ಒಂದು ದೊಡ್ಡ ಕಾಂಪಿಟೇಷನ್ ಆಗಿದೆ, ನಿಮಗೂ ಕಾಂಪಿಟೇಷನ್ ಆಗಿದೆ, ಅಂಥದ್ರಲ್ಲೂ ಕೂಡ ನೀವು ಸೇವೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ। ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ವಯಬಲ್ ಇರಬೇಕು, ಇಲ್ಲಿ ಬಂದಂತ ಬೇಕಾದ ಕ್ಷಣದಿಂದ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಪೊರೇಷನ್ ಮಟ್ಟದ ಅಭಿವೃದ್ಧಿ ಕೂಡ ಇಲ್ಲಿಂದ ಕೂಡ ನಾವು ಉಪಯೋಗಿಸ್ಕೊಂಡು ಬರ್ತಾ ಇದ್ದೇವೆ, ಸರ್ಕಾರಗಳು ಅದು ನಿರ್ಧಾರವನ್ನು ಮಾಡಿದೆ। ದೇವರು ನಿಮಗೆ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾರೆ। ನಿಮಗೆ ಕೊಟ್ಟಂತ ಅವಕಾಶದಲ್ಲಿ ನೀವು ಜನರ ಹೃದಯವನ್ನ ಗೆಲ್ಲುವಂತ ಕೆಲಸ ನಮ್ಮ ಬಿಡಿಎ ನೌಕರರೆಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ। ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಡಿಎ ಆಯುಕ್ತರಾದ ಜೈರಾಮ್, ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್, ಲಕ್ಷ್ಮೀನಾರಾಯಣ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಶಶಿಕುಮಾರ್ ನಗರ ಯೋಜನಾ ಸದಸ್ಯರು, ನಂಜುಂಡೇಗೌಡ ಹಾಗೂ ರಾಜೇಂದ್ರ ಚೋಳನ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು। ಇನ್ನು ಇದೇ ವೇಳೆ ಮೂವರು ನಿವೃತ್ತ ಅಧಿಕಾರಿಗಳಾದ ಎಚ್ ಸಿ ಸುರೇಶ್, ಎನ್ಎಸ್ ತಿಪ್ಪೇಸ್ವಾಮಿ, ಸಿ ಪುರುಷೋತ್ತಮ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು। ನ್ಯೂಸ್ ಡೆಸ್ಕ್, ಫ್ರೀಡಂ ಟಿವಿ, ಬೆಂಗಳೂರು।